ನಾಗಮಂಗಲ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಚುನಾವಣೆ ಮಾಡೋದು ಈಸಿ ಟಾಸ್ಕ್? ನಮ್ಮ ತಾಲೂಕಿನ ಜನ ಮತದಾರರೇ ನಮಗೆ ಹೈಕಮಾಂಡ್, ಅವರೇ ನಮಗೆ ಬಿ ಫಾರ್ಮ್ ಕೊಟ್ಟವರು. ರಾಜಕಾರಣದಲ್ಲಿ ಸರಿಯಾದ ನಾಗಮಂಗಲ ಕ್ಷೇತ್ರ ಗ್ರಿಪ್ ಇಟ್ಕೊಳ್ಳಕಾಗಲಿಲ್ಲ, ಏನ್ ಅಡ್ವರ್ಟ್ ಮಾಡ್ಕೊಂಡ್ರಿ ಶೋಷಣ ತಾವು? ಸರ್, 2008 ಚುನಾವಣೆಗೆ ನಿಲ್ದಿದ್ದೆ ಒಂದು ಎಡವಟ್ ಆಗಿತ್ತು ಸರ್. ಇಷ್ಟೊಂದು ಪ್ರಭಾವಿ ನಾಯಕರಾಗಿ ಶಿವರಾಮೇಗೌಡರು ಚುನಾವಣೆ ಗೆಲ್ತಾರೆ ಅನ್ನೋ ಭರವಸೆ ನಿಮ್ಗಿದೆಯಾ? ನೋ ಆಪ್ಷನ್ಸ್ ಲೆಫ್ಟ್. ಈ ಬಾರಿ ಬದಲಾವಣೆ ಮಾಡಬೇಕು ಅಂತ ಜನ ನಿರ್ಧಾರ ಮಾಡಿದ್ರು. ರಾಜಕಾರಣಕ್ಕೆಲ್ಲ ದುಡ್ಡು ಮಾಡಬೇಕು ಅಂತ ಬರ್ತಾರೆ, ನೀವೇನ್ ಮಾಡ್ಬೇಕು ಅಂತ ಬರ್ತೀರಿ? ನಾನು ಹೆಸರು ಮಾಡ್ಬೇಕು. ಈ ಶಿವರಾಮೇಗೌಡರು ಚೇತನ್ ಗೌಡರು ಜೋಡೆತನ ರೀತಿ ಕೆಲಸ ಮಾಡ್ತಾವ್ರೆ, ಸುಧಕ್ಕನ್ನು ಸಹ ಗ್ರೌಂಡ್ ಬಂದು ಪ್ರಚಾರಕ್ಕೆ ಕಾಡಿ ಕಳಿತಾರೆ ಅಂತ ಒಂದು ಮಾತಿದೆ. ಈಗಲಾದ್ರೂ ಬಂದ್ರಲ್ಲ ನಮ್ಮ ಪರವಾಗಿ ನೀವು ಒಂದು ಧ್ವನಿ ಎತ್ತಲಿಕ್ಕೆ ಅಂತೇಳಿ ತಮ್ಮ ತಂದೆ ಶಿವರಾಮೇಗೌಡರನ್ನ ನನ್ನನ್ನು ಅಪ್ಕೊಂಡು ನಮ್ಮನ್ನು ಸ್ವಾಗತ ಮಾಡ್ತಾರೆ. ಯಾವ ವಿಚಾರಕ್ಕೆ ನಂಬಿಕೆ ನಿಮ್ಮ ಮೇಲೆ? ಇವ್ರು ಯಾರು ಮಾಡಿದ್ರಿಂದ ಏನೋ ಒಂದು ಮಾಡ್ತೀನಿ ಅಂತ ಒಂದು ನಂಬಿಕೆ ಇಟ್ಕೊಳ್ಳೋದು, ಅದನ್ನ ನಾನು ಉಳಿಸ್ಕೊಂತೀನಿ. ಕಡೆಗಳಿಗೆ ಚೇತನ್ ಗೌಡರು ಕ್ಯಾಂಡಿಡೇಟ್ ಆದರೂ ಆಗ್ಬಿಡ್ಬೋದೇನೋ ಅಂತ ದಯವಿಚ್ಛೆ ಸರ್. ಈ ಜಾರ್ಕತ್ತಿ ಇರಲ ಯಾಕೆ? ಟೀಕೆ ಮಾಡಬಾರ್ದು ಯಾರನ್ನೂ ಅಂತ? ಇಲ್ಲ, ನಿರ್ಧಾರ ಮಾಡ್ಬೇಕಾದ್ರೆ ಜನ. ಈಗ ನಾನು ವಯಸ್ಸಲ್ಲಿ ಚಿಕ್ಕವನಾಗಿದ್ದೀನಿ, ನಾನು ಅವ್ರ ಬಗ್ಗೆ ಟೀಕೆ ಮಾಡೋಷ್ಟು ದೊಡ್ಡವನ್ನ ನಾನಲ್ಲ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಬಿಜೆಪಿ ಸರ್ಕಾರ ಕಮಿಷನ್ ಅಂತ, ಬಿಜೆಪಿ ಅಂತ ಎಂಎಲ್ಎ. ನಾನು ವ್ಯವಸ್ಥೆನೇ ನಾನು ಬ್ಲೇಮ್ ಮಾಡ್ತಾ ಇದ್ದೀನಿ. ವ್ಯವಸ್ಥೆಲ್ಲೇ ಇದೆ ಕಮಿಷನ್, ವ್ಯವಸ್ಥೆನೇ ಅಲ್ಲಿ ಸರಿ ಇಲ್ಲ ಅಂತ ಹೇಳ್ತೀನಿ. ತಂದೆಯವ್ರನ್ನ ಶತಾಯಕತಾಯ ವಿಧಾನಸೌಧದ ಮೆಟ್ಟಲು ಹತ್ತಿಸಲೇಬೇಕು ಅಂತ ತೀರ್ಮಾನ ಮಾಡ್ದಂಗೆ ಕಾಣ್ತಾ ಇದೆ. ಜನ ಡಿಸೈಡ್ ಮಾಡಿದ್ದಾರೆ, ಅವ್ರ ಜೊತೆಗೆ ನಾನಿದ್ದೀನಿ. ಚಲುರಾಯಸ್ವಾಮಿ ಅವರು ನಿಮ್ಮ ತಂದೆಯವರು ಎಂಎಲ್ಎ ಆಗಿದ್ದಾಗ ಜಿಲ್ಲಾ ಪಂಚಾಯತ್ ಮೆಂಬರ್, ಇವತ್ತು ಅವರಾಗಲೇ 3 ಬಾರಿ ಎಂಎಲ್ಎ ಆಗ್ಬೋದು. ಗ್ಯಾಪಲ್ಲಿ ಬಂದಂಥ ಸುರೇಶ್ ಗೌಡರು 2 ಸಾರಿ ಎಂಎಲ್ಎ ಆಗ್ಬೋದು. ಇವ್ರಿಗೆ ಏನು ಮಾಡಿದ್ದಾರೆ? ಯಾಕೆ ಇವರು ಒಂದು ಇಂಡಸ್ಟ್ರಿ ತಂದಿಲ್ಲ? ಯಾಕೆ ಯುವಕರಿಗೆ ಒಂದು ಉದ್ಯೋಗಾವಕಾಶ ಕಲ್ಪಿಸ್ಕೊಡೋಕೆ ಕೊಟ್ಟಿಲ್ಲ? ಅವತ್ತಿನಷ್ಟೇ ಪ್ರಬಲರಾಗಿದ್ದಾರೆ ಶಿವರಾಮೇಗೌಡರು, ಇವತ್ತಿಗೂ 50 ವರ್ಷದವ್ರ ಥರ ಓಡಾಡ್ತಾರೆ ಸರ್. ಬಟ್ ಈಸಿ ಈಸಿ ಯಾವ ಚುನಾವಣೆನೂ ಯಾವ ಪಕ್ಷಕ್ಕೂ ಸಹಿತ ಈಸಿ ಇಲ್ಲ ಸರ್. ಉಳಿದವರೇನು ಕೆಲಸ ಮಾಡಲಿಲ್ವೇ ನಿಮ್ಮ ತಂದೆಯವ್ರು ಬಿಟ್ಟು ನಾಗಮಂಗಲಕ್ಕೆ? ಚಲುರಾಯಸ್ವಾಮಿ ಅವರಾಗ್ಬೋದು, ಸುರೇಶ್ ಗೌಡರಾಗ್ಬೋದು, ನಿಮ್ಮಿಬ್ರು ಕಾಂಬಿನೇಷನ್ ಬಗ್ಗೆ ಅಷ್ಟೊಂದು ನಂಬಿಕೆನಾ ಅಂತ ಸರ್? ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಆ ರೀತಿ ಹೋಗ್ತಾ ಇದ್ರೆ ಅಲ್ಲಿ ಅಶೋಕ್ ಸೋಲ್ಸ್ಬಿಟ್ಟು ಎಂಎಲ್ಎ ಆಗ್ಬೋದಿತ್ತು ಪದ್ಮನಗರ, ಯಾಕೆ ಸುಮ್ಮನೆ ಹಿಂದೆಟ್ ಹಾಕಿದ್ರು? ತಂದೆಯವರು ಪಕ್ಷ ಚೇಂಜ್ ಮಾಡಿದ್ದು ಸ್ವಲ್ಪ ಅದು ನನ್ನ ಭವಿಷ್ಯದ ಮೇಲೂ ಸ್ವಲ್ಪ ಒಂದು ತೊಂದರೆ ಆಯಿತು. ತಂದೆಯವರು ಮೊನ್ನೆ ಏನೋ ಒಂದು ಹೇಳಿಕೆ ಕೊಟ್ಟಂಗೆ ಗೊತ್ತಾಯಿತು, ಸುರೇಶ್ ಗೌಡರೇ ಚಲುರಾಯಸ್ವಾಮಿ ಅವರು ನೀವು ಬನ್ನಿ ಇಂಡಿಪೆಂಡೆಂಟ್ಗೆ ಸವಾಲ್ ಹಾಕಿ, ಸಾಧ್ಯ ಇದೆಯಾ ಅಂತ ಕರೀತಾರೆ, ಯಾಕಂಗೆ? ಓಕೆ, ನಿಮ್ಮ ವಿಷನ್ ಏನು ನಾಗಮಂಗಲಕ್ಕೆ ಏನು ಮಾಡ್ತೀರಿ? ಆರೋಗ್ಯ, ಎಜುಕೇಷನ್, ಅಭಿವೃದ್ಧಿ. ಎಲ್ಲ ರಾಜಕೀಯ ಪಕ್ಷಗಳು ಯುವಕರನ್ನ ಬರೀ ಅವ್ರ ಚುನಾವಣೆಗೆ ಮಾತ್ರ ಉಪಯೋಗಿಸ್ಕೊತಾ ಇದ್ದಾರೆ. ನಿಮ್ಗೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ನಾಗಮಂಗಲ ಕ್ಷೇತ್ರದ ಬಗ್ಗೆ ಜನರ ಬಗ್ಗೆ? ಸರ್, ಅವ್ರು ತೋರಿಸ್ತಾರೆ ಪ್ರೀತಿಗೆ ನಾನು ಅವ್ರ ಋಣನ ಹೇಗೆ ತೀರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶಿವ, ನಾನು ಎಂಎಲ್ಎ ಆಗಕ್ಕೆ ಬಂದಿಲ್ಲ, ಮಿನಿಸ್ಟರ್ ಆಗಕ್ಕೆ ಬಂದಿದ್ದೀನಿ. ಶಿವರಾಮೇಗೌಡರಿಗೆ ಆ ಮಟ್ಟಿಗೆ ನಂಬಿಕೆ ಯಾಕೆ ಅಂತ? ಈ ಬಾರಿ ನಿಮ್ಮನ್ನು ಕಳಿಸ್ಕೊಡ್ತೀವಿ ವಿಧಾನಸೌಧಕ್ಕೆ, ನೀವು ಹೋಗಿ ಬನ್ನಿ ಅಂತೇಳಿ ಎಲ್ಲ ಒಂದು ಶುಭ ಸೂಚನೆ ಕೊಟ್ಟು ಪ್ರತಿ ಹಳ್ಳಿಯಲ್ಲೂ ನಮ್ಮನ್ನು ಬೆಂತಟ್ಟಿ ಕಳಿಸ್ತಾ ಇದ್ದಾರೆ. ನಿಮ್ಮ ತಂದೆಯವರ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್? ಅವ್ರು ಒಳ್ಳೆತನನೇ, ಅವ್ರು ಮೈನಸ್ ಪಾಯಿಂಟ್. ಪ್ಲಸ್ ಪಾಯಿಂಟ್ ಇಸ್ ಹಾರ್ಡ್ ವರ್ಕ್. ಶಿವರಾಮೇಗೌಡರು ಫಿಲ್ಟರ್ಲೆಸ್ ಅನ್ಸಿದ್ನ ಹೇಳ್ಬಿಡ್ತಾರೆ, ಸಮ್ ಟೈಮ್ ಆಡೋ ಭಾಷೆಯಲ್ಲಿ ಮಾತಾಡೋದು ಕೂಡ ಅಧ್ವಾನಗಳಾಗ್ಬಿಟ್ಟವೆ ಅಂತ ಹೇಳ್ತಾರೆ. ನಾನು 40 ವರ್ಷದಿಂದ ರಾಜಕಾರಣದಲ್ಲಿದ್ದು ನಾನೇನು ಆಗ್ಲಿಲ್ವಲ್ಲ ಅನ್ನೋ ಒಂದು ನೋವಿನಿಂದ ಒಂದೊಂದ್ಸಲಿ ಹಂಗೆ ಮಾತಾಡ್ಬೋದು. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅತಿ ಹೆಚ್ಚು ಪ್ರೀತಿ, ನನ್ನ ರಾಜಕೀಯದ ಗುರು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್. ವ್ಯವಸಾಯ ಮಾಡಬೇಕು ಅಂದ್ರೆ ನೀರಾವರಿ ಯೋಜನೆ ಕೊಡಬೇಕು, ಇಲ್ಲ ಅಂತಾರೆ ಅಲ್ಲೇ ಫ್ಯಾಕ್ಟ್ರಿಗಳಾಗಬೇಕು. ಸರ್, ಫ್ಯಾಕ್ಟ್ರಿಗಳಾಗಬೇಕು ಅಂತಂದ್ರೆ ಇನ್ವೆಸ್ಟರ್ಸ್ ಬಂದಾಗ ಅವ್ರ ಹತ್ರ ನೀವು ಕಮಿಷನ್ ಹೇಳಿದ್ರೆ ನೀವು ಕಾಲ ಮಾಡಿದ್ರೆ ಬರೋರು ಓಡೋಗ್ಬಿಡ್ತಾರೆ. ಅದು ನಮ್ಮ ಜನ ನಿರ್ಧಾರ ಮಾಡ್ತಾರೆ, ಯಾರು ಕೆಲಸ ಮಾಡಿದ್ದಾರೆ ಯಾರು ಕೆಲಸ ಮಾಡಿಲ್ಲ ಅಂತ. ನಾಗಮಂಗಲ ಜನಕ್ಕೆ ಕೇಳೋದಾರೆ ಏನು ಕೇಳ್ತಿರ್ತಾವೆ? ಈ ಬಾರಿ ತಂದೆಯವ್ರಿಗೆ ಒಂದು ಅವಕಾಶ ಮಾಡಿ ಅವ್ರಿಗೆ ಕೈ ಹಿಡೀರಿ, ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ನಾನಿದ್ದು ಅವ್ರ ಪರವಾಗಿ ನಾನು ಕೆಲಸ ಮಾಡಿ ನಿಮ್ಮ ವಿಶ್ವಾಸನ ಉಳಿಸ್ಕೊತೀನಿ, ನಿಮ್ಮ ಪ್ರೀತಿನ ಉಳ್ಕೊಂತೀನಿ. ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಪಕ್ಷ ಟಿಕೆಟ್ಗಾಗಿ ಕೇಳ್ತಾರೆ, ಕೊಟ್ಟಿಲ್ಲ ಅಂದರೆ ತಾಳಪ್ಪ ಮುಂದಿನ ಚುನಾವಣೆ ನೋಡೋಣ ಅಂತಾರೆ, ಇಲ್ಲ ಬಂಡೆದ್ದು ಹೋಗ್ತಾರೆ. ಆದರೆ ಚುನಾವಣೆ ಒಂದು 6 ತಿಂಗಳಿದ್ದಾಗಲೇ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಶಿವರಾಮೇಗೌಡರು ನಾಗಮಂಗಲದ ಅಖಾಡದಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. ಇನ್ನು ಶಿವರಾಮೇಗೌಡರು ಪುತ್ರ ಚೇತನ್ ಗೌಡರು ಸಹ ರಾಜಕಾರಣದ ಆದಿ, ಕಳೆದ 20-25 ವರ್ಷ ಇಂದ. ಸೊ ಇದೀಗ ಅವ್ರ ತಂದೆಯನ್ನ ಎಂಎಲ್ಎ ಮಾಡಲೇಬೇಕು ಅಂತ ಚೇತನ್ ಗೌಡರು ನಿಂತಿದ್ದಾರೆ. ನನ್ನ ಜೊತೆ ಹೀಗಿದ್ದಾರೆ ಚೇತನ್ ಗೌಡರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ನಡೀತಿದೆ ಎಲ್ಲ? ಚೆನ್ನಾಗಿ ನಡೀತಿದೆ.